नाच के लड़पा ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಮದುವೆ ನಡಿಬೇಕು ಅನ್ಕೊಂಡಿದ್ವಿ, ಅದು ಈಡೇರತ್ತೆ ಇಲ್ವೋ ನಮಗ್ ಗೊತ್ತಿಲ್ಲ. ಇವಾಗ ನೀವು ಇಲ್ಲಿಗೆ ಬಂದಿದ್ದೀರ, ನಮಗ್ ನಿಮ್ಮ ಆಶೀರ್ವಾದ ಬೇಕು. ನಮ್ಮ ಮಕ್ಕಳು ಸಿಎಂಒ ಪಿಎಂಒ ಆಗ್ಲಿ ಅಂತ ನಾವ್ ಕನಸು ಕಾಣ್ತಾ ಇಲ್ಲ. ಅವ್ರ ಪ್ರೀತಿಸ್ತವ್ರನ್ನ ಮದ್ವೆ ಆಗಿ ಸಂತೋಷವಾಗಿ ನಮ್ ಜೊತೆನೆ ಇರ್ಲಿ ಅಂತ ಬಯಸ್ತಾ ಇದೀವಿ. ಹಿಂದೆ ಒಂದ್ ಕಾಲ ಇತ್ತು, ಪ್ರತಿ ಮನೆಗೂ 8-10 ಮಕ್ಕಳು ಇರ್ತಾ ಇದ್ರು. ಒಬ್ಬ ಓಡೋದ್ರು, ಒಬ್ಬ ದೂರದಲ್ಲಿ ಇದ್ರು, ಇರೋ ಮಕ್ಕಳ ಜೊತೆ ಕಷ್ಟ ಸುಖ ಹಂಚ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಮನೆಗೆ ಒಂದೇ ಮಗು, ಅವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಈಗ ನಿಮಗೂ ಒಬ್ಳೇ ಮಗಳು, ಅವಳಿಗೋಸ್ಕರ ನೀವು ಬದುಕ್ಬೇಕು ಅಂತ ಅನ್ಸಲ್ವಾ? ಅವಳ ಸುಖ ಸಂತೋಷ ನಿಮ್ಗೆ ಬೇಡವಾ? ದಯವಿಟ್ಟು ಒಪ್ಕೊಂಡ್ಬಿಡಿ. ಅವಳೇ ಹೇಳ್ತಿದ್ದಾಳಲ್ಲ ಈ ಹುಡುಗನ ಜೊತೆ ಜೀವನ ಪೂರ್ತಿ ಸಂತೋಷವಾಗಿರ್ತೀನಿ ಅಂತ. ಅವಳ ಪ್ರೀತಿಗಿಂತ ನಿಮ್ ಹಠನೇ ಮುಖ್ಯನ. ಅದಕ್ಕೆ ಹೇಳೋದ್ರಲ್ಲೂ ನಿಜ ಇದೆ. ಕೃಷ್ಣನ ನಂದಿನಿನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡೋಣ. ನಿಂದೇನೋ ಹೇಳು ಅಣ್ಣ. ಅವ್ರದೇನು ತಪ್ಪಿಲ್ಲಣ. ಹೊಟ್ಟೆ ಹೆಸರೇ ಅನ್ನ ಉಣ್ಬೇಕು, ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಹಂಗೆ ಪ್ರೀತಿ ಮಾಡಿದ್ಮೇಲೆ ಮದುವೆ ಆಗ್ಲೇಬೇಕಣ. ಕರ್ನಾಟಕ ಕಾವೇರಿ ಹೆಂಗ್ ಉಸಿರು ಹಂಗೆ ಕೃಷ್ಣನ್ಗೆ ನಂದಿನಿ ಅಂದ್ರೆ ಪ್ರಾಣ ಕಾಣ. ಈ ದೇವ್ರು ಮನಸ್ಸು ಪ್ರೀತಿ ಕಣ್ಣಿಗೆ ಕಾಣಲ್ಲ ಅಣ್ಣ, ಆದ್ರೂ ನಿಜ ಅಣ್ಣ. ನಿಮ್ ಕಣ್ಣು ಕಾಣ್ತಿರೋದು ಪ್ರೀತಿನ ಕೇಳಿಸ್ಬಿಡಣ. ಎಷ್ಟೋ ಜನ ಪ್ರೀತಿಸ್ತವ್ರು ಮನೆ ಬಿಟ್ಟು ಓಡೋಗಿ ಜೀವನ ಹಾಳು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು ಅದೇ ರೀತಿ ಯಾವತ್ತೋ ಒಂದ್ ದಿವಸ ನನ್ನ ದೂರ ಆಗ್ಬಿಡ್ತಾಳೇನೋ ಅಂತ ಭಯ ಆಯ್ತು. ಆದ್ರೆ ಯಾವತ್ ನನ್ನ ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡ್ಬಂದು ಬಿಟ್ಟನು ಅವತ್ತೇ ಅವನು ನನಗೆ ಇಷ್ಟ ಆದ. ಇವತ್ತು ಇವ್ರ ಮನೆಯವರೆಲ್ಲ ನಿಂತು ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಮಗಳು ಇವ್ರ ಮನೆಯಲ್ಲಿ ಸುಖವಾಗಿರ್ತಾನೆ ಅಂತ ಈಗ ನನ್ನ ನಂಬಿಕೆ ಬಂದಿದೆ. ನೀನು ಪ್ರೀತಿಸಿದ ಹುಡುಗನೇ ಮದುವೆ ಆಗಿ ಸುಖವಾಗಿರು.